ಇಲ್ಲ, ಇದು ಅಳುವ ಸಮಯವಲ್ಲ. ನಾನು ಹೀಗೆ ಭಾವುಕಳಾದರೆ ಕೆಲಸ ಆಗುವುದಿಲ್ಲ. ಮೊದಲು ಪದಕ ಹುಡುಕಬೇಕು. ರಾಜಕುಮಾರನನ್ನು ಹುಡುಕಿ ಗಂಧರ್ವ ಲೋಕಕ್ಕೆ ಕರೆದುಕೊಂಡು ಹೋಗಬೇಕು. ಪದಕ ತಲುಪುವುದಕ್ಕೆ ಈ ಉಂಗುರವೇ ದಾರಿ ತೋರಿಸಬೇಕು. ನನ್ನ ಬಳಿ ಇದನ್ನು ಬಿಟ್ಟು ಬೇರೆ ಯಾವ ಉಪಾಯವೂ ಇಲ್ಲ. ಆ ಜೀಪ್ ಇಲ್ಲೇಲೋ ಇದೆ ಅಂತೆ. ಆ ಜೀಪ್ ಸಿಕ್ಕಿದ್ರೆ ಕಳ್ಳ ಸಿಗ್ತಾನೆ. ಆ ಕಳ್ಳ ತಪ್ಪಿಸ್ಕೊಂಡು ಹೋದ, ಆದ್ರೆ ಅವನ ಕೈಯಲ್ಲಿ ಇದ್ದಿದ್ದು ಹುಲಿ ಉಂಗುರ ಸಿಕ್ಕಿದೆ. ಹಾಗಾದರೆ ಈ ಉಂಗುರದವರು ಇದೇ ಜಾಗದಲ್ಲಿ ಸಿಗಬಹುದು. ಆದರೆ ಅವರನ್ನು ಮತ್ತೆ ಹುಡುಕುವುದು ಹೇಗೆ? ಈ ಉಂಗುರ ಹಾಕಿರೋರ್ನ ಎಲ್ಲಾದ್ರೂ ನೋಡಿದ್ರಾ? ಇಲ್ಲ ಮೇಡಮ್, ನೋಡಿಲ್ಲ. ಯಾರದು? ನಾನು ಹುಡುಕಿಕೊಂಡು ಹೋಗಬೇಕಾಗಿಲ್ಲ. ನಾನು ಕಣ್ಣಿಗೆ ಬಿದ್ದರೆ ಅವರೇ ಹುಡುಕಿಕೊಂಡು ಬರುತ್ತಾರೆ. ಏನತ್ಗೆ ಇದು? ಅದು ನಿಮ್ ಬೆನ್ ಬಿಡ್ತಿಲ್ವೋ, ನೀವಾದ್ರೂ ಬೆನ್ ಬಿಡ್ತಿಲ್ವೋ ನನಗೆ ಗೊತ್ತಾಗ್ತಿಲ್ಲ. ಮೊದಲು ಹೊರಗೆ ಬಿಸಾಕಿ ಅದನ್ನ. ಇಲ್ಲ, ನಾನಿದನ್ನು ಬಿಸಾಕಲ್ಲ. ಮತ್ತಿನ್ನೇನ್ ಮಾಡ್ತೀರಾ? ಮೊನ್ನೆ ಈ ಬೆಕ್ಕಗಳೆಲ್ಲ ಮಣ್ಣು ಕೆದಕಿ ಬಚ್ಚಿಡುತ್ತಲ್ಲ, ಹಾಗೆ ನೀವು ಬಚ್ಚಿಟ್ರಲ್ಲ, ಈಗಲೂ ಹಾಗೆ ಮಾಡ್ತೀರಾ? ಯಾವ ಮರದ ಕೆಳಗೆ ಬಚ್ಚಿರ್ತೀರಾ? ಕೊಂಕ್ ಮಾತಾಡೋದ್ ಬಿಟ್ಟು ಬೇರೆ ಏನಾದ್ರೂ ಮಾತಾಡೋದಿದ್ರೆ ಮಾತಾಡು ಈಶ್ವರಿ, ಇಲ್ಲಾಂದ್ರೆ ಹೊರಡು. ನಾನ್ ಕೊಂಕ್ ಮಾತಾಡೋ ಕೇಳಿ ಬಂದಿದ್ದೀನಿ ಅದಕ್ಕೆ? ನಾನೇನ್ ನಿಮ್ ಶತ್ರುನ? ಜೊತೆ ಕೆಲಸ ಮಾಡೋಣ, ಅದರಿಂದ ನನಗೇ ಲಾಭ ಅಂತ ಕೂಡ ಬಾಯಿ ಬಿಟ್ಟು ಒಪ್ಕೊಂಡಿದ್ದೀನಿ. ಇನ್ನೂ ನನ್ ಮೇಲೆ ಅನುಮಾನನ ನಿಮ್ಗೆ? ಮನೆ ಬಾಗ್ಲಿಗ್ ಬಂದು ಮಗನ್ ಜೀವನದ ಜೊತೆ ಆಟ ಆಡ್ತೀನಿ ಇಂದವಳು ನೀನು ಹೇಗ್ ನಂಬ್ಲಿ? ಯಾಕ್ ನಂಬ್ಲಿ ನಿನ್ನ? ನಿಮ್ ಪ್ರಾಬ್ಲಮೇ ಇದು ನೋಡಿ, ಲೈಫ್ ಅಲ್ಲಿ ನಿಮಗ್ ರಿಯಾಲಿಟಿನೇ ಗೊತ್ತಿಲ್ಲ. ಹಿಂದೇನಾಯ್ತು ಅಂತ ಯೋಚನೆ ಮಾಡ್ತೀರಾ, ಇಲ್ದಿರ ಮುಂದೇನಾಗುತ್ತೆ ಅಂತ ಯೋಚನೆ ಮಾಡ್ತೀರಾ. ನೀನ್ ಹಾಗಂದೆ ಹೀಗಂದೆ, ಇದನ್ ಮಾಡ್ದೆ ಅದನ್ ಮಾಡ್ದೆ, ಅಥವಾ ಪ್ರದ್ಯುಮ್ನಂಗೆ ಹಾಗಾಗೋಯ್ತು ಹೀಗಾಗೋಯ್ತು, ಬರೀ ಇಷ್ಟೇ ಆಯ್ತು ನಿಮ್ದು. ಮುಂದೇನ್ ಮಾಡ್ಬೇಕೋ ಅದನ್ ಮಾಡಿ, ಅದಕ್ಕೆ ಮೊದ್ಲು ಅದನ್ ತಗೊಂಡ್ ಹೋಗಿ ಬಿಸಾಕಿ. ನಿಮಗ್ ರಿಯಾಲಿಟಿನೇ ಗೊತ್ತಿಲ್ಲ. ಹಿಂದೇನಾಯ್ತು ಅಂತ ಯೋಚನೆ ಮಾಡ್ತೀರಾ, ಇಲ್ದಿರ ಮುಂದೇನಾಗುತ್ತೆ ಅಂತ ಯೋಚನೆ ಮಾಡ್ತೀರಾ. ನೀನ್ ಹಾಗಂದೆ ಹೀಗಂದೆ, ಇದನ್ ಮಾಡ್ದೆ ಅದನ್ ಮಾಡ್ದೆ, ಅಥವಾ
ಪ್ರದ್ಯುಮ್ ನಂಗೆ ಹಾಗಾಗೋಯ್ತು ಹೀಗಾಗೋಯ್ತು ಬರೀ ಇಷ್ಟ ಆಯ್ತು ನಿಮ್ದು. ಮುಂದೇನ್ ಮಾಡ್ಬೇಕು ಅದನ್ನ ಮಾಡಿ ಅದಕ್ಕೆ ಮೊದಲು ಅದನ್ನ ತಗೊಂಡ್ ಹೋಗಿ ಬಿಸಾಕಿ. ಇಲ್ಲ, ನಾನು ಇದನ್ನ ಬಿಸಾಕಲ್ಲ. ಬಿಸಾಕಿದ್ರು ಇದು ಹೋಗಲ್ಲ. ಹೋಗಲ್ಲ ಅನ್ನೋದಕ್ಕೇನು ಕಾಲಿದ್ಯಾ ಅದಕ್ಕೆ ಪುಟು ಪುಟು ಅಂತ ವಾಪಸ್ ಓಡ್ಕೊಂಬರಕ್ಕೆ? ಮನೇಲಿ ಬಿಸಾಕಿದ್ದೀರ ಅದಕ್ಕೆ ಹೇಗೋ ಬಂದಿದೆ ಒಳಗೆ, ಹೊರಗೆ ಬಿಸಾಕಿ ಯಾರಿಗೂ ಕಾಣ್ದಂಗೆ. ಇಲ್ಲ, ಇದು ನನ್ನ ಕಣ್ಮುಂದೇನೆ ಹಾಳಾಗೋ ತನಕ ನನಗೆ ಸಮಾಧಾನ ಇಲ್ಲ. ಏನ್ ಮಾಡ್ತೀರಾ? ಅಕ್ಸಾಲಿ ಹತ್ರ ತಗೊಂಡು ಹೋಗಿ ಕರ್ಗಿಸ್ಬಿಡ್ತೀನಿ. ಯಾಕಷ್ಟು ಹೆದರ್ಕೊಂಡಿದ್ದೀರ ಅದಕ್ಕೆ? ಹೆದರ್ಕೊಳ್ಳುವಂಥದ್ದು ಏನಿದೆ ಈ ಲಾಕೆಟಲ್ಲಿ? ನಿಮ್ಮನ್ನ ನೋಡ್ತಾ ಇದ್ರೆ ಇದ್ ನಿಜವಾಗ್ಲೂ ನಡೀತಿಲ್ಲ, ಯಾವುದೋ ಕಾಗಕ್ಕ ಗುಬ್ಬಕ್ಕನ ಕತೆ ಅನ್ಸುತ್ತೆ. ಒಂದು ಊರಲ್ಲಿ ಒಂದು ರಾಣಿ ಇದ್ಲು, ಅವಳ ಹತ್ರ ಒಂದು ಮಾಯಾಪದಕ ಇತ್ತು ಅಂತ ಹೇಳ್ತಾರಲ್ಲ, ಆ ಥರ. ಸರಿ, ನಾನಿನ್ ನಗಲ್ಲ, ಆಮೇಲೆ ನೀವು ನನ್ನ ಶತ್ರು ಅಂತ ಅನ್ಕೊಂಡ್ಬಿಡ್ತೀರ. ಈಗೇನು ನಿಮಗೆ ಈ ಪದಕನ ಕರಗಿಸಿದ್ರೆ ನೆಮ್ಮದಿನಾ? ಇದಿಲ್ಲ ಅಂತ ಗೊತ್ತಾದ್ರೆ ನಂಗಷ್ಟು ಸಾಕು ಈಶ್ವರಿ. ಇದನ್ನ ನಾನು ಎಲ್ಲೋ ಬಿಸಾಕೋದು ಬೇಡ, ಇದು ಯಾರ ಕೈಗೂ ಸಿಗೋದು ಬೇಡ. ನಮ್ಮ ದುರಾದೃಷ್ಟಕ್ಕೆ ಈ ಲಾಕೆಟ್ ಯಾರಿಗೋ ಸಿಕ್ಕಿ ಅವ್ರು ಪ್ರದ್ಯುಮ್ನ ಹುಡ್ಕೊಂಡು ಬಂದ್ಬಿಟ್ರೆ ಹೇಗೆ ಗೊತ್ತಾಗುತ್ತೆ ಅದಕ್ಕೆ? ಈ ಲಾಕೆಟಲ್ಲಿ ಏನು GPS ಇದೆಯಾ? ನೋಡಿ, ಪ್ರದ್ಯುಮ್ನಂಗೆ ಲಾಕೆಟ್ ಎಲ್ಲಿ ಸಿಕ್ಕಿದ್ದು? ಮುರುಡೇಶ್ವರದಲ್ಲಿ. ನಿಮಗೆ ಮರದ ಮೇಲೆ ಚಿತ್ರ ಎಲ್ಲಿ ಕಾಣಿಸಿದ್ದು? ವಜ್ರಗಿರಿಲಿ. ಹುಡ್ಕೊಂಡು ಇಲ್ಲಿಗೆ ಹೇಗೆ ಬರ್ತಾರೆ ಅದಕ್ಕೆ? ಒಂದಕ್ಕೊಂದು ಸಂಬಂಧನೇ ಇಲ್ಲ. ನಿನ್ ಮಗನ್ ಯಾರು ಕಿತ್ಕೊಂಡು ಹೋಗ್ತಿಲ್ವಲ್ಲ, ಅದಕ್ಕೆ ನಿನಗೆ ನನ್ನ ಸಂಕಟ ಅರ್ಥ ಆಗ್ತಾ ಇಲ್ಲ. ಆಯ್ತು ಅದಕ್ಕೆ, ನನಗೆ ಅರ್ಥ ಆಗಲ್ಲ ಅಂತಾನೆ ಅನ್ಕೊಳ್ಳಿ ಆಯ್ತಾ? ನಿಮ್ ಖುಷಿನ ನನ್ ಖುಷಿ. ಬನ್ನಿ, ಇವತ್ತೇ ಹೋಗಿ ಇದನ್ನ ಕರಗಿಸಿ ಒಂದ್ ಬಾಳೆನೋ ಜುಮ್ಕಿನೋ ಮಾಡಿಸ್ಕೊಳ್ಳಿ. ಪ್ರದ್ಯುಮ್ನ ಯುಕ್ತಿ ಮದ್ವೆಗೆ ಆಗತ್ತೆ. ಇವತ್ತೇ ಕೊನೆ. ನನ್ ಮಗನ್ನ ಯಾರೋ ಕಿತ್ಕೊಂಡು ಹೋಗ್ತಾರೆ ಅನ್ನೋ ಭಯ ನನ್ ಮನಸ್ಸಿಂದ ಈ ಮನೆಯಿಂದ ಕಿತ್ ಹಾಕ್ಬಿಡ್ತೀನಿ. ಪ್ರದ್ಯುಮ್ನ ನನ್ನ ಮಗ, ನಾನ್ ಸಾಕಿ ಆಕಾಶದ ಎತ್ತರಕ್ಕೆ ಬೆಳೆಸಿದ್ದೀನಿ. ಅವನು ನನ್ನ ಮಗ, ನನ್ನ ಪ್ರದ್ಯುಮ್ನ. ಅವನು ನಾನು ಒಬ್ಬಳೆ ಇಲ್ಲ ಇಲ್ಲಿ. ಯಾರು ನೀವೆಲ್ಲ? ನನ್ನ ಹತ್ರ ದುಡ್ಡಿಲ್ಲ, ನನ್ನ ಬಿಟ್ಬಿಡಿ. ಹೇಯ್, ನಾವು ಕಳ್ರಲ್ಲ. ನಿನ್ನ ಕೈಯಲ್ಲಿ ಆ ಉಂಗ್ರ ಏನ್ ಮಾಡ್ತಾ ಇದೆ? ಯಾಕೆ ಬಂದಿದ್ಯಾ ಇಲ್ಲಿ? ಏನ್ ಬೇಕು ನಿನಗೆ? ನಾನು ನನ್ನ ಪದಕ ಹುಡುಕ್ತಾ ಇದ್ದೀನಿ. ಏನು ಪದಕನ? ಕತ್ತಿಗೆ ಹಾಕೊಳ್ಳೋ ಪದಕ ಅದು, ಸೂರ್ಯನ ಪದಕ. ಕಳ್ದೋಗಿತ್ತು, ಅದನ್ನೇ ಹುಡ್ಕೊಂಡು ಬಂದೆ. ನೀವೇನಾದ್ರು ನೋಡಿದ್ದೀರಾ? ನಿಮಗೆ ಗೊತ್ತಾ? ಗೊತ್ತಾ ಅಂತ ಕೇಳ್ತಾ ಇದೀಯಾ? ತುಂಬಾ ಚೆನ್ನಾಗಿಯೇ ಗೊತ್ತು. ಹೇಗಂತ ಕೇಳು. ಹೇಗ್ ಗೊತ್ತು? ನಾನೇ ಕದ್ದಿದ್ದು. ನೀವ್ ಕದ್ರ ಪದಕನ ದಯವಿಟ್ಟು ವಾಪಸ್ ಕೊಡಿ ನನ್ಗದನ್ನ. ನನಗದ್ ಬೇಕೇ ಬೇಕು. ನೀ ಚಪ್ಪಯ್ಯ ಅಂದ್ರು ನಾವ್ ವಾಪಸ್ ಕೊಡಲ್ಲ. ನೋಡಿ, ನನಗ್ ಗೊತ್ತು ಆ ಪದಕ ಇಲ್ಲೇ ಎಲ್ಲೋ ಹತ್ತಿರದಲ್ಲಿದೆ ಅಂತ. ನಂಗ್ ತುಂಬಾ ಚೆನ್ನಾಗ್ ಗೊತ್ತು, ನನ್ಗೂ ಆ ಪದಕಕ್ಕೂ ಆಳವಾದ ಸಂಬಂಧ ಇದೆ. ಹತ್ರ ಇದ್ದ ತಕ್ಷಣ ನನಗ್ ಗೊತ್ತಾಗ್ಬಿಡತ್ತೆ. ಎತ್ಕೊಳ್ರ ಇವಳನ್ನ, ಗೋಡವನ್ನ ಕರ್ಕೊಂಡು ಹೋಗೋಣ. ಮನ್ಸಲ್ಲೊಂದ್ ವಿಷಯ ಏನು ಅಂತ ಕೇಳಿ. ನಾನ್ ಕೇಳ್ದೆ ಇದ್ರು ನೀನ್ ಹೇಳೇ ಹೇಳ್ತೀಯ, ಹೇಳ್ ಮಂದಾಕಿ. ಆಮ್ರಪಾಲಿ ಮನೆ ಬಿಟ್ಟು ಹೋಗಿದ್ ಒಳ್ಳೇದೇ ಆಯ್ತು. ಚಿಕ್ಕಮ್ಮ, ಒಂದ್ ಸ್ವಲ್ಪ ಮೆತ್ತಗ್ ಮಾತಾಡಿ. ಅಯ್ಯೋ, ನನಗೆ ಈ ವಿಷಯದಲ್ಲಿ ಮಾಯಿ ಬಗ್ಗೆ ಭಯ ಇಲ್ಲ ಕಣೆ. ಅಯ್ಯೋ, ನಾನ್ ಹೇಳ್ತಿರೋದು ಮಾಯಿ ಬಗ್ಗೆ ಅಲ್ಲ ಚಿಕ್ಕಮ್ಮ, ಪುಟಾಣಿ ಬಗ್ಗೆ. ಅವಳಿಗೆ ಆಲ್ರೆಡಿ ತುಂಬಾ ಸಿಟ್ಟಿದೆ, ಆಮ್ರಪಾಲಿನ ಮನೆಯಿಂದ ಹೊರ ಕಳ್ಸಿದೀವಿ ಅಂತ. ಅವಳೇನಾದ್ರೆ ಈ ಮನೇಲಿ ಇಟ್ಕೊಂಡಿದ್ರೆ ಮನೆಗೆ ಬೆಂಕಿ ಹಚ್ಚಿ, ಅಯ್ಯೋ ಕಟ್ಟಿಗಿರಿದ್ರೆ ಬೆಂಕಿ ಹತ್ತುತ್ತೆ ಅಂತ ಗೊತ್ತೇ ಇಲ್ಲ ಅಂತ ಹೇಳಿರೋಳು. ಅವಳೇನ್ ಕೆಟ್ಟವಳು ಅಲ್ಲ ಮಂದಾಕಿ. ಹೌದಮ್ಮ, ಅವಳು ಏನು ಕೆಟ್ಟವಳು ಅಲ್ಲ. ಅವಳು ಫೋನಿಂದ ಬೇರೆ ಯಾರು ಏನು ಮಾಡಿದ್ದಾರೆ. ಏನು ಏನ್ ನಿನ್ ಮಾತಿನ ಅರ್ಥ?
ಅಂದ್ರೆ ನಮ್ಮನೇನೆ ಯಾರೋ ಏನೋ ಮಾಡಿದಾರೆ ಅಂತನ? ಅವನ್ ಯಾರ ಬಗ್ಗೆನೂ ಬೆರಳು ಮಾಡಿ ಮಾತಾಡ್ತಿಲ್ಲ ಅಣ್ಣ. ನೀನ್ ಸುಮ್ನೆ ಏನೇನೋ ಅನ್ಕೋತಾ ಇದೀಯ. ಏನಾಯ್ತು ಇಂದ್ರ, ಯಾರ ಬಗ್ಗೆ ಮಾತಾಡ್ತಿದ್ದೀರಿ? ಏನೂ ಇಲ್ಲಮ್ಮ, ಸುಮ್ನೆ ಹಾಗೆ ಮಾತಾಡ್ತೇನೆ.